एकदन्ताय वक्रतुण्डाय गौरीतनयाय धीमहि ಗಣೇಶನ ಹಬ್ಬ ಬಂದ್ರೆ ಸಾಕು, ಇಡೀ ದೇಶವೇ ಸಂಭ್ರಮ ಪಡುತ್ತೆ, ಸಡಗರದಲ್ಲಿ ತೇಲುತ್ತಿರುತ್ತೆ. ದೇಶದ ಯಾವುದೇ ಮೂಲೆಯ ಯಾವುದೇ ಗಲ್ಲಿಗೆ ಹೋದ್ರೂ ಕೂಡ ಅಲ್ಲಿ ಗಣಪ ಇದ್ದೇ ಇರ್ತಾನೆ. ಆದ್ರೆ ಈ ಬಾರಿ ಇಷ್ಟು ವರ್ಷ ಆಚರಿಸಿದಂತೆ ಹಬ್ಬ ಆಚರಿಸಲು ಆಗಲ್ಲ. ಕ್ರೂರಿ ಕೊರೋನಾ ಹಬ್ಬದ ಸಂಭ್ರಮವೇ ಕಿತ್ತುಕೊಂಡಿದೆ. ಗೌರಿ ಗಣೇಶ ಹಬ್ಬ ಬಂದ್ರೆ ಸಾಕು, ಮನೆ ಮನೆಯಲ್ಲೂ ಗಲ್ಲಿ ಗಲ್ಲಿಗಳಲ್ಲೂ ಗಣೇಶನದ್ದೇ ಕಾರುಬಾರು. ಎಲ್ಲೆಲ್ಲೂ ವಿನಾಯಕನದ್ದೇ ಹವ. ಯಾವ ಗಲ್ಲಿಗೆ ಹೋದ್ರೂ, ಯಾವ ನಗರಕ್ಕೆ ಹೋದ್ರೂ ಗಣೇಶ ಫುಲ್ ಮಿಂಚ್ತಾ ಇರ್ತಾನೆ. ಹಬ್ಬದ ಜೋಶ್, ಜೊತೆಯಲ್ಲಿ ಫ್ರೆಂಡ್ಸ್, ಕಣ್ಮುಂದೆ ವಿನಾಯಕ, ಕಿವಿಗೆ ಅಪ್ಪಳಿಸುವ ಡಿಜೆ ಮ್ಯೂಸಿಕ್. ಗಣಪನನ್ನ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವ ತನಕ ವಿನಾಯಕನಿಗೆ ಜೈಕಾರ ಕೂಗಿ ಕುಣಿದು ಕುಪ್ಪಳಿಸ್ತಾರೆ. ಪ್ರತಿ ವರ್ಷ ಹೀಗೆ ನಡೀತಾ ಇರುತ್ತಿತ್ತು. ಆದ್ರೆ ಈ ಬಾರಿ ಇಷ್ಟು ವರ್ಷಗಳು ನಡೆದಂತೆ ಗಣಪತಿ ಹಬ್ಬ ನಡೆಯಲ್ಲ. ಆ ಸಂಭ್ರಮಕ್ಕೆ ಕೊರೋನಾ ಬ್ರೇಕ್ ಹಾಕಿದೆ. ಅದ್ಧೂರಿ ಹಬ್ಬದ ಆಚರಣೆಯ ಬದಲಾಗಿ ಸರ್ಕಾರದ ಮಾರ್ಗಸೂಚಿಯಂತೆ ಸರಳ ಹಬ್ಬವನ್ನ ಆಚರಿಸಬೇಕಾಗಿದೆ. ಹೌದು, ಗಣೇಶನನ್ನ ವಿಘ್ನ ವಿನಾಶಕ ಅಂತಾರೆ. ಸರ್ವ ಕಷ್ಟಗಳನ್ನ ನಿವಾರಿಸುವ ವಿಘ್ನೇಶನಿಗೆ ಇದೀಗ ಕೊರೋನಾದಿಂದ ವಿಘ್ನ ಬರ್ತಾ ಇದೆ. ಅದರಲ್ಲೂ ಈ ಬಾರಿ ಗಣೇಶೋತ್ಸವಕ್ಕೆ ಜಿಲ್ಲಾಡಳಿತ ರೆಡ್ ಸಿಗ್ನಲ್ ತೋರಿಸಿದೆ. ಪರಿಣಾಮ, ದೊಡ್ಡ ದೊಡ್ಡ ಗಣೇಶನ ಮೂರ್ತಿ ಮಾಡುವವರು ಇದೀಗ ಪರದಾಡುವಂತಾಗಿದೆ. ಎಲ್ಲೆಡೆ ಕಾಣಿಸ್ತಾ ಇರುವ ಗಣೇಶನ ಮೂರ್ತಿಗಳು, ಮತ್ತೊಂದೆಡೆ ಕೆಲವರು ಈಗಾಗಲೇ ಗಣೇಶನ ಮೂರ್ತಿಗಳು ಬುಕ್ ಮಾಡಿದ್ದಾರೆ. ಇನ್ನು ಕೆಲವರು ಚಿಕ್ಕ ಪುಟ್ಟ ವ್ಯಾಪಾರಿಗಳು ದೊಡ್ಡ ವ್ಯಾಪಾರಿಗಳ ಬಳಿ ಗಣೇಶನ ಮೂರ್ತಿಯನ್ನ ಖರೀದಿ ಮಾಡಿಕೊಂಡಿದ್ದಾರೆ. ಗಣೇಶನ ಹಬ್ಬಕ್ಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ. ಆದರೆ ಗಣೇಶನ ಮೂರ್ತಿಯ ತಯಾರಕರಲ್ಲಿ, ಮಾರಾಟಗಾರರಲ್ಲಿ ಉತ್ಸಾಹವೇ ಇಲ್ಲದಂತಾಗಿದೆ. ಇದಕ್ಕೆ ಕಾರಣ, ನಿರೀಕ್ಷಿತ ಮಟ್ಟದಲ್ಲಿ ಗಣೇಶನ ಮೂರ್ತಿಗಳಿಗೆ ಈ ಬಾರಿ ಬೇಡಿಕೆ ಇಲ್ಲದಂತಾಗಿದೆ. ಗಣೇಶ ಹಬ್ಬ ಸಮೀಪಿಸ್ತಾ ಇದ್ದಂತೆ ಎಲ್ಲೆಡೆ ಇಷ್ಟೊತ್ತಿಗಾಗಲೇ ಸಂಭ್ರಮ ಜೋರಾಗ್ತಾ ಇತ್ತು. ಗಣೇಶನ ಹಬ್ಬಕ್ಕೆ 15 ದಿನ ಬಾಕಿ ಇರ್ತಾ ಇದ್ದಂತೆ ತಯಾರಿಗಳು ಕೂಡ ಜೋರಾಗಿರ್ತಿತ್ತು. ಆದರೆ ಈ ಬಾರಿ ಕೊರೋನಾದಿಂದ ಗಣೇಶ ಚತುರ್ಥಿಗೆ ಕರಿನೆರಳು ಆವರಿಸಿದೆ. ಅನೇಕರು ಈ ಬಾರಿ ಸರಳವಾಗಿ ಗಣೇಶೋತ್ಸವ ಆಚರಿಸಲು ನಿರ್ಧರಿಸಿದ್ದಾರೆ. ಮತ್ತೊಂದೆಡೆ ಸರ್ಕಾರ ಕೂಡ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧಗಳನ್ನು ಹೇರಿದೆ. 7 ಅಡಿಯ ಮೂರ್ತಿಗಳು 4 ಅಡಿಗೆ ಹಾಗೂ 4 ಅಡಿಯ ಮೂರ್ತಿಗಳು 2 ಅಡಿಗೆ ಮಾಡುವುದು ಮೂರ್ತಿ ತಯಾರಕರ ಎದುರಿರುವ ಬಹುದೊಡ್ಡ ಸವಾಲಾಗಿದೆ. ಇನ್ನು ಸರ್ಕಾರದ ಹಲವು ನಿಯಮಗಳಿಂದ ಗಣೇಶ ಮೂರ್ತಿ ತಯಾರಕರಿಗೆ ಸಾಕಷ್ಟು ತೊಂದರೆಯಾಗಿದೆ. ಪ್ರತಿ ಬಾರಿ ತಿಂಗಳಿಗೂ ಮೊದಲೇ ಗಣೇಶನ ಮೂರ್ತಿಗಳು ಬುಕ್ ಆಗ್ತಾ ಇತ್ತು. ಆದರೆ ಈ ಬಾರಿ ಕೆಲವೇ ದಿನಗಳು ಬಾಕಿ ಇದ್ರೂ ಕೂಡ ದೊಡ್ಡ ದೊಡ್ಡ ಗಣೇಶನ ಮೂರ್ತಿಗಳನ್ನ ಮಾತ್ರ ಯಾರೂ ಕೂಡ ಬುಕ್ ಮಾಡ್ತಾ ಇಲ್ಲ. ಜೊತೆಗೆ ಮನೆಯಲ್ಲಿ ಇಡುವ ಚಿಕ್ಕ ಪುಟ್ಟ ಗಣೇಶನ ಮೂರ್ತಿಗಳು ಹೇಳಿಕೊಳ್ಳುವಷ್ಟು ಬುಕ್ಕಿಂಗ್ ಆಗ್ತಿಲ್ಲ. ಮಾ ಕೀ ಗೋದ ಮೇ ಆಯೇ ವಿಘ್ನ ಹರ್ತಾ ಪಾರ್ವತಿ ಕೇ ಮನ್ ಮೇ ಉಮಡಿ ಮಮತಾ ಮಾ ಕೀ ಗೋದ ಮೇ ಆಯೇ ವಿಘ್ನ ಹರ್ತಾ ಅದ್ಭುತ ಬಾಲಕ ಪರಮಾ ಪ್ರೇಮ ಲುಟಾತಿ ಪ್ರಥಮ ಜಗ ಮೇ ಉಸೇ ಬನಾತಿ.
ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಸಮೀಪದ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ದೇವಾಲಯ ಮುಕ್ತೇಸ್ಥರಾದಂತಹ ಶಿವರಾಮ್ ಭಟ್ ಹಂದಾಡಿ ನೇತೃತ್ವದಲ್ಲಿ ಕಳೆದ 25 ವರ್ಷಗಳಿಂದ ವೆಂಕಟೇಶ್ ಭಂಡಾರಿ ಗಣೇಶನ ಮೂರ್ತಿಗಳನ್ನು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಟೆಂಟ್ಗಳನ್ನು ಹಾಕಿಕೊಂಡು ತಿಂಗಳಿನಿಂದ ಗಣೇಶನ ಮೂರ್ತಿಗಳನ್ನು ತಯಾರು ಮಾಡ್ತಿದ್ದಾರೆ. ನೂರಾರು ಗಣೇಶನ ಮೂರ್ತಿಗಳನ್ನು ತಯಾರು ಮಾಡಿದ್ದಾರೆ. ತಯಾರಕರು ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿ ಮೂರ್ತಿಗಳನ್ನ ತಯಾರಿಸಿದ್ದಾರೆ. ಆದರೆ ಇಲ್ಲಿಯವರೆಗೆ ಶೇಕಡಾ 10% ಮೂರ್ತಿಗಳು ಬುಕ್ಕಿಂಗ್ ಆಗಿಲ್ಲ. ಇದರಿಂದ ಮೂರ್ತಿ ತಯಾರಕರಿಗೆ ದೊಡ್ಡ ಹೊಡೆತವೇ ನೀಡಿದೆ. ಭಾರತ ದೇಶದಲ್ಲಿ ಅನೇಕ ಹಬ್ಬಗಳನ್ನು ಸಂಭ್ರಮದಲ್ಲಿ ಆಚರಿಸಲಾಗುತ್ತೆ. ಜನರು ತಮ್ಮ ಸಂಕಷ್ಟಗಳನ್ನು ಬಿಟ್ಟು ಹಬ್ಬಗಳನ್ನು ಆಚರಿಸಿ ಸಂಭ್ರಮಿಸ್ತಾರೆ. ಆದರೆ ಕೊರೋನಾದಿಂದ ಹಬ್ಬಗಳ ಸಂಭ್ರಮ ಕಡಿಮೆ ಆಗ್ತಾ ಇದೆ. ಅದು ಗಣೇಶೋತ್ಸವದ ಮೇಲೆ ಪರಿಣಾಮ ಬೀರಿದೆ. ಆದರೆ ಇದರಿಂದ ಗಣೇಶ ಮೂರ್ತಿ ತಯಾರಕರು ಹಾಗೂ ವ್ಯಾಪಾರಸ್ಥರು ಕಂಗಾಲಾಗಿದ್ದು ಮಾತ್ರ ಸತ್ಯ. ನ್ಯೂಸ್ ಬ್ಯೂರೋ, ನ್ಯೂಸ್ 224 ಕನ್ನಡ.